ರಿಸರ್ಚ್ ಕೋಆರ್ಡಿನೇಟರ್ ಆಗಿದ್ದೀನಿ. ಈ ಅಧ್ಯಯನ ಕೇಂದ್ರ ಡಾಕ್ಟರ್ ಸಿ ರಜನಿ ಪ್ರಥಮ ದರ್ಜೆ ಕಾಲೇಜ್ಗೆ ಅಟ್ಯಾಚ್ ಆಗಿರುವುದರಿಂದ ಫಸ್ಟ್ ಗ್ರೇಡ್ ಕಾಲೇಜ್ ಮತ್ತು ಜೊತೆ ಜೊತೆಯಲ್ಲಿ ಅಧ್ಯಯನ ಕೇಂದ್ರ ಇಲ್ಲಿ ಯುಗ್ಮ ನಡೆಸ್ತಾ ಇದೆ. ಯುಗ್ಮದಲ್ಲಿ ಹಲವಾರು ಕೋರ್ಸಸ್ ಇದೆ. ಸುಮಾರು 300 ಕೋರ್ಸಸ್ಸಲ್ಲಿ 84 ಕೋರ್ಸಸ್ ಅವರು ಈಗ ಸದ್ಯಕ್ಕೆ ST/ST ಫ್ರೀ ಮಾಡಿದ್ದಾರೆ. ಡಿಪ್ಲೊಮಾ ಇದೆ, PG ಇದೆ, UG ಇದೆ, ಸರ್ಟಿಫಿಕೇಟ್ ಕೋರ್ಸಸ್ ಇವೆ. ಅದು ST/ST ಇನ್ನೂ ಗೊತ್ತಾಗ್ತಾ ಇಲ್ಲ. ಮತ್ತು ಹ್ಯಾಂಡಿಕ್ಯಾಪ್ ಅವ್ರಿಗೂ ಕೂಡ ಇಲ್ಲಿ ಕೋರ್ಸಸ್ ಇದೆ, ಅವ್ರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಈಗ ಕೋವಿಡ್ ಇರೋದ್ರಿಂದ ನಿರಂತರ ನಾವು ಕಾಲೇಜ್ಗೆ ಹೋಗಿ ಅಟೆಂಡ್ ಮಾಡೋದಾಗಲಿ, ಫೀಸ್ ದುಬಾರಿ ಕಟ್ಟೋದಾಗಲಿ, ಪ್ರಯಾಣ ಮಾಡೋದಾಗಲಿ ಕಷ್ಟ ಆಗ್ತಾ ಇದೆ. ಅಂಥ ಸಮಯದಲ್ಲಿ, ಅಂಥ ಸಂದರ್ಭದಲ್ಲಿ ಕೆಲಸ ಮಾಡ್ತಿರೋರು, ಕೆಲಸ ಮಾಡದೇ ಇರೋರು, ಡ್ರಾಪ್ಔಟ್ಸ್ ಆಗಿರೋರಿಗೆ ಇದು ಸ್ವರ್ಣ ಅವಕಾಶ. ಈಗನೂ ಇದು ವರ್ಲ್ಡ್ ವೈಡ್ ಯೂನಿವರ್ಸಿಟಿ ಆಗಿರೋದ್ರಿಂದ, ಆಮೇಲೆ UGC ಅಡಿಯಲ್ಲಿ ನಡೀತಾ ಇರೋದ್ರಿಂದ ಇದರದ್ದು ಸಿಲೆಬಸ್ ತುಂಬ ಉನ್ನತ ಹಂತದಲ್ಲಿದೆ, ತುಂಬ ಸ್ಟ್ಯಾಂಡರ್ಡ್ ಆಗಿದೆ. ಅವರೆಲ್ಲ ದಲಿತರು ಇದರದ್ದು ಲಾಭ ಪಡೆಯುತ್ತಾ 100% ಸಾಧ್ಯವಾದಷ್ಟು ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ಜನ ದಲಿತರಿದ್ದಾರೆ, ಎಷ್ಟು ಜನ ಹ್ಯಾಂಡಿಕ್ಯಾಪ್ ಇದ್ದಾರೆ, ಈ ಸಂಪೂರ್ಣ ಇದರದ್ದು ಲಾಭ ಪಡೆಯಬೇಕು ಅನ್ನೋದೇ ನಮ್ಮ ಉದ್ದೇಶ. ಜೊತೆಯಲ್ಲಿ ಇತರರು ಅಪಾರ್ಟ್ ಫ್ರಮ್ ST/ST ಯಾರಿದ್ದಾರೆ ಅವ್ರಿಗೆ ಇಲ್ಲಿ ಅಡ್ಮಿಷನ್ ಶುಲ್ಕ ತುಂಬ ಕಡಿಮೆ ಇದೆ. ತುಂಬ ಕಡಿಮೆ ದರದಲ್ಲಿ PG ಕೋರ್ಸ್, UG ಕೋರ್ಸ್, ಸರ್ಟಿಫಿಕೇಟ್ ಕೋರ್ಸಸ್ ಇರೋದ್ರಿಂದ ಆ ಹೆಣ್ಮಕ್ಳು ಮದುವೆ ಆಗಿರ್ತಾರೆ, ಡ್ರಾಪ್ಔಟ್ಸ್ ಆಗಿರ್ತಾರೆ, ಅವರು ಮತ್ತೆ ಕೆಲಸಕ್ಕೆ ಹೋಗ್ತಾ ಇರೋ ಯುವಕರು, ಅವ್ರಿಗೆ ಏನು ಓದಬೇಕು ಅನ್ನೋ ಹಂಬಲ ಇರೋರು, ಅವರೆಲ್ಲ ಇದರ ಲಾಭ ಪಡೆದ್ರೆ ಅವ್ರಿಗೆ ಪ್ರಮೋಷನ್ಸ್ ಸಂದರ್ಭದಲ್ಲಿ ಅವ್ರಿಗೆ ಹೆಲ್ಪ್ ಆಗ್ಬೋದು. ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಒಂದು ಡಿಗ್ರಿ ಕೂತಿರೋ ಜಾಗದಲ್ಲೇ ಬರೀ ಎಕ್ಸಾಮ್ ಅಷ್ಟೇ, ಅವ್ರು ಹೊಡೆದ್ರೆ ಹೋಗಿ ಎಕ್ಸಾಮ್ ಸೆಂಟ್ರಲ್ಲಿ ಎಕ್ಸಾಮ್ ಬರೀಬೇಕು. ಮನೆಯಲ್ಲಿ ಕೂತ್ಕೊಂಡು ಅವ್ರು ಪದವಿ ಪಡೀತಾ, ಅವರ ಮಾಹಿತಿ ಹೆಚ್ಚು ಮಾಡ್ಕೊಳ್ತಾ ಒಂದು ಸ್ಟ್ಯಾಂಡರ್ಡ್ ಬದುಕು ಅವರು ಬದುಕಬಹುದು. ಅದಕ್ಕೆ ಇನ್ನೂ ಸಂಪೂರ್ಣ ಅವ್ರಿಗೆ ಸಹಕಾರ ನೀಡುತ್ತೆ. ಇದರದ್ದು ಲಾಭ ಪ್ರತಿಯೊಬ್ಬರು ತಗೊಳ್ಬೇಕು. ನಮ್ದು ಒಂದು ಸಣ್ಣ ಪ್ರಯತ್ನ ಏನಂದ್ರೆ, ಇಡೀ ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ಜನ ಇದ್ದಾರೆ ನಾಗರಿಕರು, ಪ್ರತಿ ಒಬ್ಬರು ಎಜುಕೇಟೆಡ್ ಆಗಿದೆ, ಪ್ರತಿ ಒಬ್ಬರ ಕೈಯಲ್ಲಿ, ಹೆಣ್ಮಕ್ಳು, ಗಂಡ್ಮಕ್ಳು, ಸಣ್ಣ ಮಕ್ಳು, ಪ್ರತಿಯೊಬ್ಬರ ಕೈಯಲ್ಲಿ ಅಟ್ಲೀಸ್ಟ್ ಕನಿಷ್ಠ ಒಂದು ಪದವಿ ಅನ್ನೋದು ಅವ್ರ ಕೈಯಲ್ಲಿ ಇರಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಆಗಿದೆ. ಹಾಗಾಗಿ ತಾವು ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇರೋರು ಪ್ರತಿ ಒಬ್ಬರು ಇದನ್ನು ಲಾಭ ತಗೊಳ್ಬೇಕು, ಎಲ್ಲರೂ ಶಿಕ್ಷಣ ಪಡಿಬೇಕು. ಇದು ಆನ್ಲೈನ್ ಮೂಲಕ ಶಿಕ್ಷಣ.